ದತ್ತಣ್ಣವ್ರೆ, ಏನಿದು ಇಷ್ಟು ಕೆಳಗೆ ಎಳ್ನೀರು ಬಿಟ್ಟಿದೆ? ನಂದು ಹೈಬ್ರಿಡ್ ತೆಂಗು, 3 ವರ್ಷಕ್ಕೆ ಫಸಲಾಗ್ಬಿಡುತ್ತೆ. ಅದು ಯಾವ ಹೈಬ್ರಿಡ್ ಇದು? ಡಿ ಜೆ ಅವ್ರ ಹೈಬ್ರಿಡ್. ಅಂದ್ರೆ ಈಗ ಎಷ್ಟು ವರ್ಷ ಆಯ್ತು ನೀವು ಹಾಕಿ ಮರ? ಹಾಕಿ 5 ವರ್ಷ ಆಯ್ತು. ಇದು ನಿಮ್ಗೆ ಕಾಣ್ತಾ ಇರೋದು 5ನೇ ವರ್ಷದ ಗಿಡ. ಅಂದ್ರೆ ಈಗ 2 ವರ್ಷ ಆಯ್ತಾ? 2 ವರ್ಷದಿಂದ ನಾನು ಎಳ್ನೀರ್ನ ಮಾರ್ತಾ ಇದ್ದೀನಿ. ಇಳುವರಿ ಹೆಂಗಿದೆ, ಚೆನ್ನಾಗಿದೆಯಾ? ಎಳ್ನೀರ್ ಕಿತ್ತು ಮಾರೋದಾದ್ರೆ 1 ವರ್ಷಕ್ಕೆ 300 ರಿಂದ 320 ಎಳ್ನೀರ್ ಮಾರ್ಬೋದು. ತೆಂಗಿನಕಾಯಿ ಆದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ಹಂಗಂದ್ರೆ ನಾವು ನೋಡ್ಬೋದಾ ಎಳ್ನೀರ್ ಹೆಂಗಿದೆ ಅಂತ? ಕೊಡ್ತೀನಿ ನೋಡಿ, ಇಲ್ಲಿ ಕೈಗೆ ಸಿಗ್ತಾ ಇದೆಯಲ್ಲ. ಪರವಾಗಿಲ್ವಾ, ಚೆನ್ನಾಗಿದೆಯಾ ಎಳ್ನೀರು? ಚೆನ್ನಾಗಿದ್ದಾರೆ, ಸಕ್ಕ ಸ್ವೀಟ್ ಇದೆ. ನಮ್ಗೆ ಅಂದ್ರೆ ನಮ್ಮ ಊರ್ ಕಡೆ ಎಲ್ಲ ನಾವು ಹೈಬ್ರಿಡ್ ತೆಂಗಿನ ಮರ ನೋಡೇ ಇಲ್ಲ, ಗೊತ್ತಿಲ್ಲ ನಮ್ಗೆ ಅದ್ರ ಬಗ್ಗೆ. ನಮ್ದೇನಿದ್ರು ಆಕಾಶದಷ್ಟು ಹೈಟ್ ಬೆಳೆಯೋ ಮರಗಳನ್ನು ನೋಡಿದ್ದು. ಈ ಹೈಬ್ರಿಡ್ ತೆಂಗಿನ ಮರ ಸ್ಪೆಷಲ್ ಏನು ಅಂತ? ಹೈಬ್ರಿಡು ಅಂದ್ರೆ ಗಿಡ ಚಿಕ್ಕದಾಗಿ ಬೆಳೆಯುತ್ತೆ, 3 ವರ್ಷಕ್ಕೆ ಫಸಲು ಬರುತ್ತೆ. ನೀವು ಗೊಬ್ಬರ ಸ್ವಲ್ಪ ಜಾಸ್ತಿ ಕೊಡಬೇಕಾಗುತ್ತೆ, ಆದರೆ ಇಳುವರಿ ಜಾಸ್ತಿ ಇದೆ. ನಿಮಗೆ ಲೋಕಲ್ ತೆಂಗಿನ ಮರದಲ್ಲಿ ಅಮ್ಮಮ್ಮ ಅಂದರೆ ಒಂದು ಮರಕ್ಕೆ 1 ವರ್ಷಕ್ಕೆ 100 ರಿಂದ 120 ಕಾಯಿ ಕುಯ್ದರೆ, ಎಳ್ನೀರು ಕುಯ್ದ್ರೆ 150 ರಿಂದ 160 ತನಕ ಮ್ಯಾಕ್ಸಿಮಮ್ ಬರ್ಬೋದು. ಇದರಲ್ಲಿ 1 ವರ್ಷಕ್ಕೆ ಎಳ್ನೀರು ಕುಯ್ದ್ರೆ ಕರೆಕ್ಟಾಗಿ ಅದಕ್ಕೆ ಬೇಕಾಗಿರೋಷ್ಟು ಗೊಬ್ಬರ ಕೊಡ್ತೀನಿ ಅನ್ನಂಗಿದ್ರೆ ಗೊಬ್ಬರ ನೀರು 1 ವರ್ಷಕ್ಕೆ 300 ರಿಂದ 350 ಎಳ್ನೀರು ಬರುತ್ತೆ. ತೆಂಗಿನಕಾಯಿ ಕುಯ್ದ್ರೆ ಸ್ವಲ್ಪ ಕಡಿಮೆ, ಯಾಕಂದರೆ ಎಳ್ನೀರ್ಗೊನೆ ಬಲ್ತು ಕಾಯಿ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತಲ್ಲ. ಅದಕ್ಕೆ ಈ ಗೊಬ್ಬರ ಜಾಸ್ತಿ ಕೊಡಬೇಕಾಗತ್ತೆ ಅಂತಂದ್ರೆ ಯಾವ ಗೊಬ್ಬರ ಕೊಡ್ತೀರಿ, ಎಷ್ಟು ಬಾರಿ ಕೊಡ್ತೀರಿ? ವರ್ಷಕ್ಕೆ 3 ಸಲ ಗೌರ್ಮೆಂಟ್ ಗೊಬ್ಬರ ಕೊಡ್ತೀನಿ, ಅಂದರೆ DAP, ಪೊಟ್ಯಾಷು 20-20, ಮ್ಯಾಗ್ನೇಷಿಯಂ ಸಲ್ಫೇಟು, ಮತ್ತು ಸ್ವಲ್ಪ ಜಿಂಕ್ ಕೊಡ್ತೀನಿ, ಸ್ವಲ್ಪ CN ಕೊಡ್ತೀನಿ, ಕ್ಯಾಲ್ಸಿಯಂ ನೈಟ್ರೇಟು, ಆಮೇಲೆ ಬೋರಾನ್ ಸ್ವಲ್ಪ ಜಾಸ್ತಿನೇ ಕೊಡ್ತೀನಿ. ಆಮೇಲೆ ವರ್ಷಕ್ಕೆ 1 ಸಲ ಕೊಟ್ಟಿಗೆ ಗೊಬ್ಬರ ಮತ್ತು ಬೇವಿನಿಂಡಿ, 1 ಮರಕ್ಕೆ 5 ಕೆಜಿ ಬೇವಿನಿಂಡಿ, 18-20 ಕೆಜಿ ಕೊಟ್ಟಿಗೆ ಗೊಬ್ಬರ. ದನದ ಗೊಬ್ಬರ ಆಗ್ಬೋದು, ಇಲ್ಲ ಕುರಿ ಗೊಬ್ಬರ ಆಗ್ಬೋದು. ಇಲ್ಲ, ನಾನು ನೋಡಿದ್ರೆ ಹಂಗೆ ಇದು ಕಾಯಿ ದೊಡ್ಡದಿದೆ, ನೀರು ತುಂಬ ಸ್ವೀಟು. ಅಂದರೆ ಇಷ್ಟಿರೋ ಕಾಯಿಗೆ ಎಷ್ಟು ರೇಟ್ ಬರುತ್ತೆ? ಹಾಗೆ ಈಗ ಸ್ವಲ್ಪ ಚಿಕ್ಕ ಕಾಯಿ ಅಥವಾ ಸ್ವಲ್ಪ ನೀರು ಕಡಿಮೆ ಅಥವಾ ಈ ಬೇಸಿಗೆ ಕಾಲದಲ್ಲಿ ಯಾವ ರೇಟ್ ಇರುತ್ತೆ, ಬೇರೆ ಸೀಸನಲ್ಲಿ ಯಾವ ರೇಟ್ ಇರುತ್ತೆ? ಇಡೀ ವರ್ಷನೂ ಒಂದೇ ರೇಟ್ ಕೊಡ್ತಾನೆ. ನನ್ನ ತೋಟದಲ್ಲಿ 15 ರೂಪಾಯಿಗೆ ಒಂದೇ ಎಳ್ನೀರು ಕೊಡ್ತಾ ಇದ್ದೀನಿ. ಈ ಸೈಜ್ ಆದರೂ 15 ರೂಪಾಯಿ, ಈ ಸೈಜ್ ಆದರೂ 15 ರೂಪಾಯಿ, ಏನು ರೇಟ್ಗೇನು ಡಿಫ್ರೆನ್ಸ್ ಇಲ್ಲ. ಈಗ ಅಂದರೆ ಈಗ ನಾಟಿ ಗಿಡಕ್ಕಾದ್ರೆ ನಾನು ನೋಡ್ದಂಗೆ ಯಾ ಜಾಸ್ತಿ ನೀರು ಕೊಡೋದಿಲ್ಲ, ಏನಿಲ್ಲ ಅಂದರೆ ಶೇಂಗ್ ಬೆಳ್ಕೊತ್ತಂಗೆ ಗೊಬ್ಬರ ಬೆಳ್ಕೊಡಿಲ್ಲ. ಇಲ್ಲಿ ನೀರಿಗಂದ್ರೆ ಹೆಂಗೆ, ಒಂದು 10-15 ದಿವಸ ನೀರು ಕೊಡದೆ ಹೋದ್ರೆ ನಡೀತಿತ್ತ? ಇಲ್ಲ, ತೆಂಗಿನ ಈ ಹೈಬ್ರಿಡ್ ತೆಂಗಿನ ಮರಕ್ಕೆ ದಿನಾ ನೀರು ಕೊಟ್ಟರೆ ಒಳ್ಳೆಯದು. ಈಗ ನೀರೇ ಇಲ್ಲ ಅನ್ನೋ ಪಕ್ಷದಲ್ಲಿ ನೀವು ಟ್ಯಾಂಕರಲ್ಲಿ ಓಡಿಸ್ತೀರಾ ಅಥವಾ ಯಾರ್ದೋ ಮನೆಯಿಂದ ನೀರು ಬಿಡಿಸ್ಕೋತೀರಾ ಅನ್ನೋ ಪಕ್ಷದಲ್ಲಿ ಮಿನಿಮಮ್ 5-6 ದಿವಸಕ್ಕೆ ಅದು ಕುಡಿಯಷ್ಟು ನೀರು ಬಿಡಲೇಬೇಕು. ದಿನ ಬಿಡೋದಾದರೆ ಈಗ ನಂದು 5 ವರ್ಷದ ಗಿಡ, ಒಂದು ಗಿಡಕ್ಕೆ 1 ದಿವಸಕ್ಕೆ 200 ಲೀಟರ್ ನೀರು ಬೇಕಾಗುತ್ತೆ. 200 ಲೀಟರ್ ನೀರು ಕೊಟ್ಟರೆ ಅದಕ್ಕೆ ಸಫಿಷಿಯಂಟ್ ವಾಟರ್ ಆಗುತ್ತೆ. ಈಗ ನಾಟಿ ಮಾಡ್ಬೇಕಾದ್ರೆ ಎಷ್ಟು ಅಂತರ ಅಂತರ ಎಷ್ಟು ಕೊಟ್ಟರು? ಅವರು 25x25 ಹೇಳ್ತಾರೆ, ನಾನು 22x26 ಕೊಟ್ಟಿದ್ದೀನಿ. ಸಾಲಿಂದ ಸಾಲಿಗೆ 26 ಅಡಿ ಇದೆ, ಗಿಡದಿಂದ ಗಿಡಕ್ಕೆ 22 ಅಡಿ ಇದೆ. ಭಾಳ ಕಡೆ ಎಲ್ಲ ಈಗ ತೆಂಗಿಗೆ ನುಸಿ ರೋಗ ಬರ್ತಾ ಇದೆ ಅಂತ ಕೇಳ್ಬಿಟ್ಟೆ, ಅಂದ್ರೆ ಅದು ಎಲ್ಲ ಗಿಡಕ್ಕೂ ಬರ್ತದೆ ಅಂತ ನಿಮ್ಮ ತೋಟದಲ್ಲಿ ಇದೆಯಾ? ಹೆಂಗೆ ನುಸಿ ರೋಗ ಇದೆ? ಅಲ್ಲಲ್ಲಿ ಒಂದು 105 ಗಿಡದಲ್ಲಿ ಒಂದು 6-8 ಗಿಡಕ್ಕೆ ನುಸಿ ರೋಗ ಇದೆ. ಬಟ್ ಅದಕ್ಕೆ ಏನು ಸ್ಪ್ರೇ ಏನೂ ಇಲ್ಲ, ಒಂದು ಬೇವಿನೆಣ್ಣೆ ಸ್ಪ್ರೇ ಮಾಡ್ಬೋದು, ಬಟ್ ಸ್ವಲ್ಪ ಕಷ್ಟ ಕಂಟ್ರೋಲ್ ಆಗೋದು. ಬೇವಿನಿಂಡಿ ಹಾಕ್ಬೇಕಷ್ಟೆ. ವರ್ಷಕ್ಕೆ 5-6 ಕೆಜಿ ದನದ ಗೊಬ್ಬರ ಜೊತೆ ಬೇವಿನಿಂಡಿ ಹಾಕಿದ್ರೆ 1 ವರ್ಷಕ್ಕೆ ನಿಧಾನಕ್ಕೆ ಕಂಟ್ರೋಲಿಗೆ ಬರುತ್ತೆ. ಇದು ಸಿಯಾಳ ಭಾಳ ಸ್ವೀಟ್ ಇದೆ, ನಾವು ಯಾವಾಗಾದ್ರೂ ಹಿಂಗೆ ಬರ್ತಾ ಇದ್ದಾಗ ಒಂದೊಂದು ಕೊಡ್ತಾ ಇರಿ ನಮಗೆ. ಆಯಿತು, ಯಾವಾಗಲೂ ಬನ್ನಿ, ಖಂಡಿತ ಬನ್ನಿ, ಪದೇ ಪದೇ ಬನ್ನಿ, ತೊಂದರೆ ಇಲ್ಲ. ಸರಿ, ಹಾಗಾದ್ರೆ ಧನ್ಯವಾದ.